ವಜ್ರಾಸನದಲ್ಲಿ ಕುಳಿತುಕೊಳ್ಳೋಣ ಬೆನ್ನು ನೇರವಾಗಿರಲಿ ಪ್ರಾರ್ಥನೆ ಮಾಡುವ ಮೂಲಕ ಸಾಮಾನ್ಯ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಕಣ್ಣುಗಳನ್ನು ಮುಚ್ಚಿ ಮೃದುವಾಗಿ ಓಂಕಾರ

ದೇವಾಗೂರ್ವೇ ದೇವಾ ಬಾಗಂ ಯತಾ ಪೂರ್ವೇ ಸಂಜಾನ ಉಪಾಸತೆ ಸಂಜಾನ ಉಪಾಸತೆ ಸಂಜಾನ ಉಪಾಸತೆ ನಮ್ಮೆಲ್ಲರ ನಡೆ ನಾವೆಲ್ಲರೂ ಒಂದೇ ಎನ್ನುವ ಭಾವದೆಡೆಗಿರಲಿ ನಮ್ಮೆಲ್ಲರ ನುಡಿ ನಾವೆಲ್ಲರೂ ಸಮಾನರು ಎಂಬ ಧ್ಯೇಯದಡೆಗಿರಲಿ ನಮ್ಮೆಲ್ಲ ತ್ಯಾಗ ಕಾರ್ಯಗಳಲ್ಲಿ ಸಾಕ್ಷಾತ್ ಪರಸಿವನೇ ಪ್ರತ್ಯಕ್ಷವಾಗಿರಲಿ ಅನ್ನುವಂಥ ಭಾವನೆಯಿಂದ ಯೋಗಾಭ್ಯಾಸ ಕಾರ್ಯಕ್ರಮವನ್ನು ಶುರು ಮಾಡೋಣ ಮೊದಲಿಗೆ ಚಾಲನಾ ಕ್ರಿಯೆಗಳನ್ನು ಮಾಡೋಣ ಎಲ್ಲರೂ ನಿಂತುಕೊಳ್ಳುವ ಸ್ಥಿತಿಯತ್ತ ಬನ್ನಿ ಮೊದಲಿಗೆ ಕುತ್ತಿಗೆ ಅಭ್ಯಾಸ ನೆಕ್ ರೊಟೇಷನ್ ಮತ್ತು ನೆಕ್ ಸ್ಟ್ರೆಚಿಂಗ್ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನ ಹಿಂಭಾಗಕ್ಕೂ ಉಸಿರನ್ನ ಬಿಡುತ್ತಾ ತಲೆಯನ್ನ ಮುಂಭಾಗಕ್ಕೂ ಬಾಗಿಸೋಣ ಫೀಲ್ ದಿ ನೆಕ್ ಸ್ಟ್ರೆಚಿಂಗ್ ಬ್ಯಾಕ್ವರ್ಡ್ ಅಂಡ್ ಫೀಲ್ ದಿ ನೆಕ್ ಸ್ಟ್ರೆಚಿಂಗ್ ಫ್ರಂಟ್ವರ್ಡ್ ಐದರಿಂದ ಆರು ಸುತ್ತನ್ನು ಮಾಡೋಣ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಈಗ ಕುತ್ತಿಗೆಯನ್ನ ಬಲಕ್ಕೂ ಮತ್ತು ಕುತ್ತಿಗೆಯನ್ನ ಎಡಕ್ಕೂ ಬಾಗಿಸೋಣ ನಿಧಾನವಾಗಿ ಸ್ಟ್ರೆಚ್ ಯುವರ್ ನೆಕ್ ರೈಟ್ ಸೈಡ್ ಆ್ಯಂಡ್ ಸ್ಲೋಲಿ ಟುವರ್ಡ್ಸ್ ಲೆಫ್ಟ್ ಸೈಡ್ ಕುತ್ತಿಗೆಯ ಸೆಳೆತವನ್ನು ಗಮನಿಸೋಣ ಐದರಿಂದ ಆರು ಸುತ್ತು ಅಭ್ಯಾಸ ಮಾಡೋಣ ಅಭ್ಯಾಸವನ್ನು ನಿಲ್ಲಿಸಿ ಮುಂದಿನ ಅಭ್ಯಾಸಕ್ಕೆ ಕುತ್ತಿಗೆಯನ್ನು ಸಮಾನಾಂತರವಾಗಿ ನೆಲಕ್ಕೆ ಸಮಾನಾಂತರವಾಗಿ ಬಲಕ್ಕೂ ಮತ್ತೆ ಎಡಕ್ಕೂ ತಿರುಗಿಸೋಣ ಸ್ಟ್ರೆಚ್ ಯುವರ್ ನೆಕ್ ಟುವರ್ಡ್ಸ್ ರೈಟ್

ಕತ್ತಿನಲ್ಲಿ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಒತ್ತಡವನ್ನು ಗಮನಿಸೋಣ ಈ ರೀತಿ ಮಾಡೋದ್ರಿಂದ ನಮ್ಮ ಕುತ್ತಿಗೆಯ ನೋವನ್ನು ನಿವಾರಣೆ ಮಾಡಲಿಕ್ಕೆ ತುಂಬಾ ಸಹಾಯ ಆಗತ್ತೆ ಕ್ಲಾಕ್ವೈಸ್ ಆಂಟಿ ಕ್ಲಾಕ್ ವೈಸ್ ನೆಕ್ ಸ್ಲೋ ಡೌನ್ ಈಗ ಮುಂದಿನ ಅಭ್ಯಾಸ ಶೋಲ್ಡರ್ ಸ್ಟ್ರೆಚಿಂಗ್ ಕೈಗಳನ್ನು ದೇಹದ ಪಕ್ಕದಲ್ಲಿರಲಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತು ಉಸಿರನ್ನ ಬಿಡುತ್ತಾ ಎರಡೂ ಕೈಗಳನ್ನ ಕೆಳಗಿಳಿಸಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಕೈಗಳನ್ನ ಕೆಳ ಇಳಿಸಿ ಉಸಿರಾಟದ ಬಗ್ಗೆ ಗಮನ ಇರಲಿ ದೇಹದ ಚಲನೆಯ ಬಗ್ಗೆ ಗಮನ ಇರಲಿ ನಿಧಾನವಾಗಿ ಅಭ್ಯಾಸವನ್ನ ನಿಲ್ಲಿಸಿ ಮುಂದಿನ ಅಭ್ಯಾಸ ಶೋಲ್ಡರ್ಸ್ ರೊಟೇಷನ್ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡೂ ಅಸ್ತಗಳನ್ನ ನಿಮ್ಮ ಭುಜದ ಮೇಲಿರಿಸಿ ವೃತ್ತಾಕಾರದಲ್ಲಿ ನಿಮ್ಮ ಮೊಣಕೈಗಳನ್ನು ಸುತ್ತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆಯ ವಿಶಾಲತೆಯನ್ನು ಗಮನಿಸಿ ಉಸಿರನ್ನು ಬಿಡುತ್ತಾ ಎದೆಯ ಸಂಕುಚಿತೆಯನ್ನು ಗಮನಿಸಿ ನಿಧಾನವಾಗಿ ಐದರಿಂದ ಆರು ಸುತ್ತೋ ಕ್ಲಾಕ್ ವೈಸ್ ದೆನ್ ಆಂಟಿ ಕ್ಲಾಕ್ ವೈಸ್ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಹೀಗೆ ಮಾಡೋದ್ರಿಂದ ನಮ್ಮ ಶೋಲ್ಡರ್ನಲ್ಲಿ ಒತ್ತಡವನ್ನು ಒತ್ತಡವನ್ನ ಕಮ್ಮಿ ಮಾಡಲಿಕ್ಕೆ ಸಹಾಯ ಆಗತ್ತೆ ಮುಂದಿನ ಅಭ್ಯಾಸ ನೀಸ್ ಚಾಲನೆ ಮಂಡಿಗಳನ್ನು ಚಾಲನೆ ಮಾಡ್ತಕ್ಕಂಥದ್ದು ಎರಡೂ ಕೈಗಳನ್ನು ಮುಂದಕ್ಕೆ ತನ್ನಿ ನಿಧಾನವಾಗಿ ನಿಮ್ಮ ಮಂಡಿಗಳನ್ನು ಮಡಚಿ ಕೆಳಗಡೆ ಕುಳಿತುಕೊಳ್ಳಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಮತ್ತಿದ ಐದರಿಂದ ಆರು ಸುತ್ತು ರಿಪೀಟ್ ಮಾಡೋಣ ಸ್ಲೋಲಿ ಸಿಟ್ ಡೌನ್ ಆನ್ ಯುವರ್ ನೀಸ್ ಅಂಡ್ ಸ್ಲೋಲಿ ಕಮ್ ಅಪ್ ಆನ್ ಯುವರ್ ರಿಪೀಟ್ ಟು ಸಿಕ್ಸ್ ರೌಂಡ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ರಿಲ್ಯಾಕ್ಸ್ ಯಾರಿಗೆ ಮಂಡಿ ನೋವಿದೆ ಈ ಅಭ್ಯಾಸವನ್ನು ಮಾಡಿಕೊಡ್ದು ಈಗ ಈ ಚಾಲನಾ ಕ್ರಿಯೆಗಳು ಮತ್ತು ಸಡಿಲತೆಯ ಅಭ್ಯಾಸಗಳಾದ ಮೇಲೆ ಅಭ್ಯಾಸ ಮಾಡೋಣ ಮೊದಲು ನಿಂತು ಯೋಗಾಸನ ಅಭ್ಯಾಸ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ